ವಾರಾಣಸಿಯಲ್ಲಿ ಮೋದಿ ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಮೋದಿ ದತ್ತು ಪಡೆದಂತಹ ಗ್ರಾಮಗಳನ್ನು ವಾರಾಣಸಿಯಲ್ಲಿ ಮೋದಿ ಅವರು ದತ್ತು ಪಡ್ಕೊಂಡಿದ್ದರು, ಒಂದಷ್ಟು ಹಳ್ಳಿಗಳನ್ನು ಮರೆತು ಬಿಟ್ಟರು. ಆ ಹಳ್ಳಿಗಳನ್ನು, ಆ ಹಳ್ಳಿ ಸ್ಥಿತಿ ಅವರಿಗೆ ಗೊತ್ತಿದೆಯಾ? ಈಗ ಆ ಹಳ್ಳಿಗಳು ಉದ್ಧಾರ ಆಗಿದೆಯಾ? ಖುದ್ದು ಪ್ರಧಾನಮಂತ್ರಿಯವರೇ ದತ್ತು ಪಡೆದಂತಹ ಗ್ರಾಮಗಳು ಯಾವ ಥರ ಇರಬೇಕಾಗಿತ್ತು? ಈಗ ಎಷ್ಟು ಅಭಿವೃದ್ಧಿ ಕಾಣಬೇಕಾಗಿತ್ತು ಆ ಗ್ರಾಮಗಳು? ಬೇರೆ ಯಾರೋ ಎಂ ಪಿ ಪಡ್ಕೊಂಡಿದ್ರೆ ಬೇರೆ, ಖುದ್ದು ನರೇಂದ್ರ ಮೋದಿ ಅವರೇ ದತ್ತು ಪಡ್ಕೊಂಡಿರ್ತಕ್ಕಂಥ ಗ್ರಾಮಗಳು ಇದನ್ನು ಮರೆತು ಬಿಟ್ರಾ? ಇವರು 20,000 ಕೋಟಿ ಖರ್ಚು ಮಾಡಿದ್ದಾರೆ, ಗಂಗಾ ನದಿ ಶುದ್ಧ ಮಾಡಿಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂಥೇಳಿ. ಆದರೂ ಗಂಗಾ ನದಿ ಇನ್ನೂ ಕೂಡ ಮಲಿನವಾಗಿಯೇ ಇದೆ. ಯಾಕೆ 20,000 ಕೋಟಿ? ಹಾಗಾದರೆ ಏನಾಯಿತು? ಮೋದಿ ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಆಗ್ರಹಿಸಿದ್ದಾರೆ. ವೈಫಲ್ಯಗಳ ಬಗ್ಗೆ ನಿರ್ಗಮಿಸ್ತಾ ಇರತಕ್ಕಂತಹ ಮೋದಿ, ಅಂದರೆ ಪ್ರಧಾನಮಂತ್ರಿಯಾಗಿ ನಿರ್ಗಮಿಸ್ತಾ ಇದ್ದಾರೆ ಅವರು ಅನ್ನೋ ಒಂದು ಮಾತನ್ನು ಕೂಡ ಜಯರಾಮ್ ರಮೇಶ್ ಹೇಳಿದ್ದಾರೆ. ಅವರ ಫೇಲ್ಯೂರ್ ಇದೆಯಲ್ಲ, ಇದರ ಬಗ್ಗೆ ನರೇಂದ್ರ ಮೋದಿ ಅವರು, ನಿರ್ಗಮಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. 2014ರಲ್ಲಿ ಮೋದಿ ನಾಮಿನೇಷನ್ ಹಾಕಬೇಕಾದ್ರೆ ಗಂಗೆಯನ್ನು ಶುದ್ಧೀಕರಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಮಾ ಗಂಗಾ ನೇ ಮುಜೆ ಬುಲಾಯಾ ಹೇ, ಮಾ ಗಂಗೆ ಇದ್ದಾರಲ್ಲ ತಾಯಿ ಗಂಗಾ, ನನ್ನನ್ನು ಕರೆದಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಆಪರೇಷನ್ ಗಂಗಾವನ್ನು ನಮಾಮಿ ಗಂಗೆ ಅಂತ ಮರುನಾಮಕರಣ ಕೂಡ ಮಾಡಿಬಿಟ್ರು ಇವರು. ಆಪರೇಷನ್ ಗಂಗಾನ ನಮಾಮಿ ಗಂಗೆ ಅಂತ ಮರುನಾಮಕರಣ ಕೂಡ ಇವರು ಮಾಡಿದರು. 10 ವರ್ಷಕ್ಕೆ ನಮಾಮಿ ಗಂಗೆ ಯೋಜನೆಗೆ 20,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಇವರು. ಗಂಗೆಗೂ ಜುಮ್ಲಾ ಮಾಡಿದಂಥ ವ್ಯಕ್ತಿಯನ್ನು, ಅದು ಜುಮ್ಲಾ, ಅದು ಒಂಥರ ಏನು ಹೇಳೋದು, ಆಮೇಲೆ ಕೆಲಸ ಮಾಡದೆ ಪಲಾಯನ ಮಾಡೋದು, ಇಂಥ ವ್ಯಕ್ತಿಯನ್ನು ವಾರಾಣಸಿಯ ಜನ ಹೇಗೆ ತಾನೇ ನಂಬ್ತಾರೆ? ದತ್ತು ಪಡೆದಂಥ 8 ಗ್ರಾಮಗಳು ಕುಗ್ರಾಮಗಳಾಗ್ಬಿಟ್ಟಿದೆಯಲ್ಲ, ಇದು ಹೇಗೆ ವಿವರಿಸಿ ಅಂತ ಹೇಳಿ ಜಯರಾಮ್ ರಮೇಶ್ ಮಾತಾಡಿದ್ದಾರೆ. ಏನಾಯಿತು ಅಂದರೆ 10 ವರ್ಷಗಳಲ್ಲಿ ನಮಾಮಿ ಗಂಗೆ ಯೋಜನಾ ವೆಚ್ಚ ದುಪ್ಪಟ್ಟಾಗಿದೆ. ಕಲುಷಿತ ಗಂಗಾ ನದಿಯ ವಿಸ್ತರಣೆಗಳ ಸಂಖ್ಯೆ 51ರಿಂದ 66ಕ್ಕೆ ಏರಿಕೆ ಆಗುತ್ತೆ. 71% ಅಷ್ಟು ಮೇಲ್ವಿಚಾರಣಾ ಕೇಂದ್ರಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಗಂಗಾ ನದಿಯಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಇಲ್ಲಿ ಗಂಗೆಯಲ್ಲಿ 40% ಪ್ರತಿಜೀವಕ ನಿರೋಧಕ ಬ್ಯಾಕ್ಟೀರಿಯಾಗಳು ಕೂಡ ಪತ್ತೆಯಾಗಿದೆ. ನಿಮ್ಮೆಂಥ ಜೀವನಿರೋಧಕ ಒಂದು ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿದ್ದರೂ ಕೂಡ ಅದನ್ನು ಕಿಲ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದೆ ಅಂತ. 2014ರಲ್ಲಿ ಯೋಜನೆ ಶುರು ಮಾಡಿದಾಗ ಒಟ್ಟು 20,000 ಕೋಟಿ ವೆಚ್ಚವನ್ನು ಅಂದಾಜು ಮಾಡಲಾಗಿತ್ತು. 2023ರ ಡಿಸೆಂಬರ್ ವೇಳೆಗೆ ಕೇಂದ್ರ 16,011 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. 2021ರ ಗಡುವು ಮುಗಿದು ಈಗ 2026ಕ್ಕೆ ನಮಾಮಿ ಗಂಗೆಗೆ ಈಗ ಡೆಡ್ಲೈನ್ ಇಟ್ಕೊಳ್ತಾ ಇದ್ದಾರೆ. ಅಂದರೆ ಈಗ ಮತ್ತೆ ಜಂಪ್ ಆಯ್ತದು, 24 ದಾಟ್ತು, 26ಕ್ಕಂತೆ ಈಗ ನಮಾಮಿ ಗಂಗೆಯ ಡೆಡ್ಲೈನ್ ಅದನ್ನು ಫಿಕ್ಸ್ ಮಾಡಿದ್ದಾರೆ. 20,000 ಆಗ ಫಿಕ್ಸ್ ಮಾಡಿದಂಥ ಯೋಜನಾ ವೆಚ್ಚ, ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾನೆ ಇರೋದು, ಅದು ಕ್ಲೀನ್ ಆಗಿಲ್ಲ. 20,000 ಇದ್ದಿದ್ದು ಈಗ 42,000 ಕೋಟಿ, 20,000 ಕೋಟಿಯಿಂದ 42,000 ಕೋಟಿಗೆ ಏರಿಕೆಯಾಗಿದೆ. 20,000 ಕೋಟಿ ಖರ್ಚು ಮಾಡಿದ್ರೂ ಕೂಡ ಇವತ್ತಿಗೂ ಕುಡಿಯೋದಕ್ಕೆ ಗಂಗೆ ಶುದ್ಧವಾಗಿಲ್ಲ. ಕುಡಿಯೋದಕ್ಕಿರಲಿ, ಸ್ನಾನ ಮಾಡೋದಕ್ಕೂ ಗಂಗಾ ನದಿ ಯೋಗ್ಯವಾಗಿಲ್ವಲ್ಲ, ಏನು ಕಾರಣ ಸ್ವಾಮಿ ಹೇಳಿ? ಹಣಕ್ಕೆ ಹಣನೂ ಖರ್ಚು, ಅದರ ವೆಚ್ಚನೂ ಡಬಲ್ ಮಾಡ್ಕೊಂಡು ಬರ್ತಾ ಇದ್ದೀರಿ. 10 ವರ್ಷವೂ ಕಳೆದಿದೆ, ಈಗ 2 ವರ್ಷ ಜಾಸ್ತಿನೂ ತೊಗೊಳ್ತಾ ಇದ್ದೀರಾ. ಅದು ಕುಡಿಯೋದಕ್ಕೆಲ್ಲ, ಸ್ನಾನ ಮಾಡೋಕ್ಕೂ ಯೋಗ್ಯ ಇಲ್ವಲ್ಲ ಆ ನದಿ, ಹೇಗಿದು ಸಾಧ್ಯ ಹೇಳ್ತೀರಾ ನರೇಂದ್ರ ಮೋದಿ ಅವರೇ ಅಂಥೇಳಿ ಕಾಂಗ್ರೆಸ್ ಕ್ವಶನ್ ಮಾಡ್ತಾ ಇದೆ. ಇಲ್ಲಿ ಉತ್ತರಾಖಂಡದಲ್ಲಿ ಸ್ವಲ್ಪ ಮಟ್ಟಿಗೆ ಗಂಗಾ ನದಿ ಶುದ್ಧವಾಗಿದೆ. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಗಂಗೆ ಪರಮ ಮಲಿನವಾಗಿಬಿಟ್ಟಿದ್ದಾಳೆ. ಕೊಳಚೆ ನೀರು ಗಂಗೆ ಒಡಲಿಗೆ ಸೇರೋದನ್ನು ತಡೆಯೋದಕ್ಕೆ ಒಂದು ಯೋಜನೆ ಮಾಡಿಕೊಂಡಿದ್ದರು. ಯೋಜನೆ ಉದ್ದೇಶ ಕೂಡ ಅದೇನೆ, ಕೈಗಾರಿಕಾ ತ್ಯಾಜ್ಯ, ನದಿ ದಡದಲ್ಲಿ ಶವ ಸಂಸ್ಕಾರ ತಡೆಯುವಂಥ ಗುರಿ ಕೂಡ ಇತ್ತು. ಗಂಗಾ ತಟದಲ್ಲಿ 450 ಕಾಮಗಾರಿಗಳಿಗೆ ನಮಾಮಿ ಗಂಗೆ ಯೋಜನೆಯಡಿಯಲ್ಲಿ ಅಸ್ತು ಅಂತ ಹೇಳಿದ್ದೀರಿ. ಆದರೆ ಕಾಮಗಾರಿ ಆರಂಭ ಆಗಿದೆಯಲ್ಲ, 270 ಕಡೆ ಮಾತ್ರ ಕಾಮಗಾರಿ ಶುರುವಾಗಿರೋದು, ಕಂಪ್ಲೀಟ್ ಆಗಿರೋದಲ್ಲ, ಶುರುವಾಗಿರೋದು. ವರ್ಷದಿಂದ ವರ್ಷಕ್ಕೆ ಗಂಗೆಯ ನೀರಿನ ಗುಣಮಟ್ಟ ಚೆನ್ನಾಗಬೇಕಾಗಿತ್ತು, ಹದಗೆಡ್ತಾ ಇದೆಯಲ್ಲ ಹೇಗೆ ಸ್ವಾಮಿ? ಜೊತೆಗೆ ದತ್ತು ಪಡ್ಕೊಂಡಿದ್ದೀರಲ್ಲ ಸ್ವಾಮಿ, ನೀವು ದತ್ತು ಪಡೆದಿದ್ದೀರಲ್ಲ ವಾರಾಣಸಿಯ 8 ಹಳ್ಳಿಗಳು, ಏನಾಯ್ತದು, ಎಲ್ಲಿಗೆ ಬಂತು? ನಿಮ್ಮ ಸ್ಮಾರ್ಟ್ ಶಾಲೆಗಳು ಬಂದುಬಿಟ್ವ ಅಲ್ಲಿಗೆ? ಸ್ಮಾರ್ಟ್ ಶಾಲೆ ಬಂದಿಲ್ಲ. ಆರೋಗ್ಯ ಸೌಲಭ್ಯ ಸಿಕ್ಕಿದೆಯಾ ಅಲ್ಲಿ? ಇಲ್ಲ. ಡೋಮ್ರಿ ಗ್ರಾಮದಲ್ಲಿ ಜನ ವಾಸಿಸೋಕೆ ಸರಿಯಾದ ಮನೆಗಳೇ ಇಲ್ಲ, ನೀವೇ ದತ್ತು ಪಡ್ಕೊಂಡಿರೋದು. ಡೋಮ್ರಿ ಜನ ವಾಸ ಮಾಡೋಕ್ಕೆ ಮನೆಗಳಿಲ್ಲ ಅಲ್ಲಿ. ಪ್ರಧಾನಮಂತ್ರಿಗಳು ದತ್ತು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ಬೇಕಾಗಿತ್ತದು. ನಾಗೇಪುರ ಗ್ರಾಮದಲ್ಲಿ ಅತ್ಯಂತ ಕಳಪೆ ರಸ್ತೆಗಳಿದೆ. ಜೋಗಾಪುರ ಹಾಗೂ ಜೈಪುರ ಗ್ರಾಮಗಳಲ್ಲಿ ದಲಿತರಿಗೆ ಶೌಚಾಲಯಗಳೇ ಇಲ್ಲ. ಪರಂಪುರ್ ಗ್ರಾಮದಲ್ಲಿ ನಲ್ಸೆ ಜಲ್ ಯೋಜನೆ ಜಾರಿನೇ ಆಗಿಲ್ಲ, ಉತ್ತರ ಕೊಡ್ತೀರಾ ಅಂತ ಕೂಡ ಇಲ್ಲಿ ಕಾಂಗ್ರೆಸ್ ಕ್ವಶನ್ ಮಾಡ್ತಾ ಇದೆ. ಉತ್ತರಾಖಂಡದಲ್ಲಿ 13 ಜಿಲ್ಲೆಗಳಿಂದ 70 ಕೋಟಿ ಲೀಟರ್ ಶುದ್ಧೀಕರಿಸದಂಥ ನೀರು
ಶುದ್ಧ ಮಾಡೇ ಇಲ್ಲ ನೀರು, ಗಂಗೆಗೆ ಬಿಟ್ಬಿಟ್ಟಿದ್ದೀರಾ ನೀವು. 13 ಜಿಲ್ಲೆಗಳ ಲಕ್ಷಾಂತರ ಮನೆಗಳಿಗೆ ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ನೇರವಾಗಿ ಕೊಳಚೆ ನೀರು ಗಂಗೆ ಒಡಲು ಸೇರ್ತಾ ಇದೆ. ನಮಾಮಿ ಗಂಗೆ ಎಲ್ಲಿಗೆ ಬಂತು? ಉತ್ತರ ಪ್ರದೇಶ ಗಂಗಾ ನದಿ ಹರಿಯುವ ಎಲ್ಲಿಯೂ ಕೂಡ ನೀರಿನ ಗುಣಮಟ್ಟವೇ ಸರಿಯಿಲ್ಲ. 31 ಕಡೆ ಗಂಗೆಯ ನೀರು ನೇರವಾಗಿ ಸ್ನಾನಕ್ಕೆ ಕೂಡ ಬಳಸೋಕ್ಕೆ ಯೋಗ್ಯ ಇಲ್ಲ. 4 ಹಂತದ ಶುದ್ಧೀಕರಣದ ನಂತರವಷ್ಟೇ ಕುಡಿಯೋದಕ್ಕೆ ಯೋಗ್ಯ ಆಗುತ್ತೆ. ಏನಾಯಿತು ನಮಾಮಿ ಗಂಗೆ ಬಿಹಾರದಲ್ಲಿ? ಬಿಹಾರದಲ್ಲಿ ಕೂಡ ಹರಿಯುವಂತಹ ನದಿ ಸಂಪೂರ್ಣ ಕಲುಷಿತ ಆಗಿಬಿಟ್ಟಿದೆ. ಸ್ನಾನ ಮಾಡೋದಕ್ಕೆ ಯೋಗ್ಯವಾದಷ್ಟು ಶುಚಿತ್ವದ ಮಟ್ಟ ಕೂಡ ಆ ನೀರಿಗೆ ಇಲ್ಲ. ಬಿಹಾರ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಡೆಯಿಂದ ಈ ವರದಿ ಬಂದಿದೆ. ಮಾನವ ತ್ಯಾಜ್ಯದಿಂದ ಕೋಳಿ ಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಳ ಕೂಡ ಆಗಿದೆ. ಇಲ್ಲಿ ಏನಾಗಿದೆ ನಮಾಮಿ ಗಂಗೆ? ಹಾಗಾದರೆ ಪಶ್ಚಿಮ ಬಂಗಾಳ ಅಲ್ಲೂ ಕೂಡ ಆ ನೀರಲ್ಲಿ ಸ್ನಾನ ಮಾಡೋಕ್ಕೂ ಆಗಲ್ಲ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಹೇಳಿದೆ ಈ ರೀತಿಯಲ್ಲಿ ಯೋಗ್ಯವಾಗಿಲ್ಲ ಇದು ಸ್ನಾನಕ್ಕೂ ಕೂಡ ಅಂತ. ಗಂಗಾ ನದಿಗೆ ಪ್ರತಿನಿತ್ಯ 25.87 ಕೋಟಿ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇದೆ, ಅಷ್ಟು ಲೀಟರ್ಗಳ ಗಟ್ಟಲೆ. ನೀವೇನು ಮಾಡ್ತಾ ಇಲ್ವ ಇದಕ್ಕೆ ಅಂತ ಕೂಡ ಕಾಂಗ್ರೆಸ್ ಇಲ್ಲಿ ಕ್ವಶನ್ ಮಾಡ್ತಾ ಇದೆ. ಬಂದ್ ಗಯಾ ಕಾಂಗ್ರೆಸ್ ಪೂರೇ ಪ್ರದೇಶ.